ಎನ್ಐಎ ರಾಷ್ಟ್ರೀಯ ತನಿಖಾ ಏಜೆನ್ಸಿಯವರು ಐಎಸ್ಐಎಸ್ ಸಂಚು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ 44 ಕಡೆ ದಾಳಿ ನಡೆಸಿ ಹಲವರನ್ನು ಪ್ರಶ್ನಿಸಿ 13 ಜನರನ್ನು ಡಿಸೆಂಬರ್ 9 ಶನಿವಾರ ಬೆಳಿಗ್ಗೆ ಬಂಧಿಸಿದ್ದಾರೆ. ಪೂನಾದ 2 ಕಡೆ, ಮುಂಬೈ ಹೊರವಲಯದ ಠಾಣೆಯ 9 ಕಡೆ, ಠಾಣೆ ಹೊರವಲಯದ 31 ಕಡೆ, ಬಾಯಂದರ್ನ 1 ಕಡೆ ಮತ್ತು ಕರ್ನಾಟಕದ ಬಡಗಣ ಭಾಗದ ಕೆಲವೆಡೆ ಶನಿವಾರ ಏಕಕಾಲಕ್ಕೆ ದಾಳಿ ಮಾಡಿದ್ರು. ಅಲ್ ಖೈದಾ ಜೊತೆಗೆ ಐಸಿಸ್ ಉಗ್ರ ದಾಳಿ ಸಂಘಟನೆಯಲ್ಲಿ ತೊಡಗಿದೆ ಎಂಬ ಸುದ್ದಿಯ ಮೇಲೆ ಈ ದಾಳಿಗಳು ನಡೆದವು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಂಬೈ.